ವೀಕ್ಷಕರೇ, ಧನುಸ್ಸು ರಾಶಿಯ ಜೂನ್ ತಿಂಗಳ ಮಾಸ ಫಲ. ಒಂದು ತಿಂಗಳ ಪೂರ್ಣವಾಗಿ ನಿಮಗೆ ಏನೇನು ಫಲ ಸಿಗ್ತಾ ಇದೆ, ಲಾಭ ನಷ್ಟ, ನಿಮಗೆ ಧನಪ್ರಾಪ್ತಿ ಯೋಗ ಇದೆಯಾ, ನಿಮಗಿರ್ತಕ್ಕಂಥ ಅಡೆತಡೆಗಳು ಯಾವುವು, ಆ ಅಡೆತಡೆಗಳಿಗೆ ಪರಿಹಾರಗಳು ಏನು ಅನ್ನುವಂಥದ್ದನ್ನು ಕೂಡ ಈ ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ. ಈ ವಿಡಿಯೋ ಬಹಳ ಉಪಯುಕ್ತ ಆಗುತ್ತೆ, ಬಹಳ ಇಂಪಾರ್ಟೆಂಟ್ ಆದಂತಹ ವಿಡಿಯೋ ಆಗುತ್ತೆ. ವಿಡಿಯೋ ಕೊನೆ ತನಕ ನೋಡಬೇಕು, ಸ್ಕಿಪ್ ಮಾಡಲಾರ್ದೆ. ಓಕೆನಾ? ನೀವಿನ್ನು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಜ್ಯೋತಿಷ್ಯಕ್ಕೆ ಸಂಬಂಧಿಸಿರುವಂತಹ ಎಲ್ಲ ಮಾಹಿತಿಗಳು ನಿಮಗೆ ಒಂದೇ ಚಾನಲ್ ಅಲ್ಲಿ ಸಿಕ್ಬಿಡುತ್ತೆ. ಫೇಸ್ಬುಕ್ ಅಲ್ಲೂ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಸಮಯ ವ್ಯರ್ಥ ಮಾಡೋದಿಲ್ಲ. ಈ 12 ನಿಮಿಷ ಸಮಯ ತೆಗೆದುಕೊಂಡು ಪೂರ್ಣವಾಗಿ ನೋಡಿದ ಮೇಲೆ ಈ ವಿಡಿಯೋದಿಂದ ನಿಮಗೆ ಉಪಯೋಗ ಆಯ್ತು ಅಂತಂದ್ರೆ ನಾವು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ತಡ ಮಾಡೋದು ಬೇಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಧನುಸ್ಸು ರಾಶಿಯವರ ಜನ್ಮ ನಕ್ಷತ್ರಗಳು ಮೂಲ ನಕ್ಷತ್ರದ 4 ಚರಣ, ಪೂರ್ವಾಷಾಢ ನಕ್ಷತ್ರದ 4 ಚರಣ, ಉತ್ತರಾಷಾಢ ನಕ್ಷತ್ರದ 1ನೇ ಚರಣ ಸೇರಿರತಕ್ಕಂತಹ ಧನುಸ್ಸು ರಾಶಿ. ಧನುರಾಶಿಯವರ ಅದೃಷ್ಟ ಬಣ್ಣ ಕೆಂಪು ಮತ್ತು ಹಳದಿ ಆಗಿದೆ. ಅದೃಷ್ಟ ದೇವತೆ ಮಹಾವಿಷ್ಣು ಆಗಿರತಕ್ಕಂಥದ್ದು. ಮಿತ್ರ ರಾಶಿ ಮೇಷ ಮತ್ತು ಸಿಂಹ ಆದರೆ ಶತ್ರು ರಾಶಿ ಕಟಕ, ವೃಶ್ಚಿಕ, ಮೀನ ರಾಶಿ ಆಗಿರ್ತಕ್ಕಂಥದ್ದು. ಇನ್ನು ವಿಶೇಷವಾದ ಗುಣ ಏನು ಅಂತಂದ್ರೆ, ಧನುಸ್ಸು ರಾಶಿಯವರಿಗೆ ಯಾವುದೇ ಒಂದು ಕೆಲಸ ಹಿಡಿದ್ರು ಅಂತಂದ್ರೆ ಅದರ ಆಳ ಆಗಲ ಸಾಧಕ ಬಾಧಕಗಳನ್ನ ಅರ್ಥ ಮಾಡಿಕೊಂಡು ಆ ಕೆಲಸಕ್ಕೆ ಇಳಿದಿರ್ತಾರೆ. ಹಾಗಾಗಿ ಆ ಕೆಲಸದಲ್ಲಿ ವಿಜಯರಾಗ್ತಾರೆ, ಸಕ್ಸಸ್ ಕಾಣ್ತಾರೆ. ಇನ್ನು ಇವರು ವಿದ್ವಾಂಸರು ಕೂಡ, ಯಾಕಂತಂದ್ರೆ ಪ್ರತಿಯೊಂದು ವಿಷಯಗಳ ಬಗ್ಗೆ ಅರ್ತಿರ್ತಾರೆ, ತಿಳ್ಕೊಂಡಿರ್ತಾರೆ, ತಿಳ್ಕೊಳ್ಳುವಂತ ಕುತೂಹಲ ಇವರಲ್ಲಿ ಇರುತ್ತೆ. ವಿದ್ವಾಂಸರಾಗಿರ್ತಕ್ಕಂಥದ್ದು ಧನುಸ್ಸು ರಾಶಿಯವರ ಸ್ಟ್ರೆಂತ್ ಅಂತ ಹೇಳ್ಬೋದು. ಹಾಗಿದ್ರೆ ಜೂನ್ ತಿಂಗಳಲ್ಲಿ ಯಾವ್ಯಾವ ದಿನ ಇವರಿಗೆ ಲಾಭಕಾರಕವಾಗಿದೆ ಅಂತ ನೋಡಿದ್ರೆ 6, 10, 17, 21, 27 ಹಾಗೂ 29ನೇ ತಾರೀಕು ತುಂಬಾ ಅನುಕೂಲಕರವಾಗಿರ್ತಕ್ಕಂತಹ ಉಪಯುಕ್ತವಾದ ದಿನಗಳು ಅಂತ ಹೇಳ್ಬೋದು. ಇನ್ನು ಈ ಒಂದು ತಿಂಗಳಲ್ಲಿ ನಿಧಾನವಾಗಿ ಆದರೂ ಪರವಾಗಿಲ್ಲ, ನಿಮ್ಮ ಕೈ ಹಿಡಿದಿರ್ತಕ್ಕಂತಹ ಕೆಲಸಗಳು ಏನಿದೆಯಲ್ಲ ಖಂಡಿತವಾಗಿಯೂ ಪೂರ್ಣಗೊಳ್ಳತಕ್ಕಂತಹ ಸಾಧ್ಯತೆ ಇದೆ. ಬಹಳ ತಾಳ್ಮೆಯಿಂದ ಮತ್ತು ಯೋಜನೆಯನ್ನ ಸರಿಯಾಗಿ ರೂಪಿಸಿ ನೀವು ಕೆಲಸವನ್ನ ಮಾಡಿದ್ದೇ ಆದ್ರೆ ಖಂಡಿತವಾಗಿಯೂ ನೀವು ಅಂದುಕೊಂಡಂತ ಕಾರ್ಯದಲ್ಲಿ ಯಶಸ್ಸನ್ನ ಪಡಿಬಹುದು. ನಿಧಾನ ಆಗ್ಬಹುದು, ಆದ್ರೆ ಕೆಲಸ ಆಗುವಂಥದ್ದು ಖಚಿತತೆ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಇನ್ನು ನೀವು ಯಾವುದೇ ಒಂದು ನಿರ್ಧಾರ ತೆಗೆದುಕೊಂಡ್ರು ಕೂಡ ಯೋಚನೆ ಮಾಡ್ಕೊಂಡು ನಿರ್ಧಾರ ತೆಗೆದುಕೊಳ್ಳ್ರಿ. ಇನ್ನು ಈ ನೀರಿನ ವ್ಯಾಪಾರದಲ್ಲಿ ನೀವೇನಾದ್ರೂ ಈ ಹಾಲು ಅಥವಾ ನೀರು, ಕೋಲ್ಡ್ ಡ್ರಿಂಕ್ಸ್, ಯಾವುದೇ ಒಂದು ಪಾನೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಕೆಲಸವನ್ನ ನೀವು ಮಾಡ್ತಾ ಇದ್ರೆ ಲಾಭವನ್ನ ಗಳಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಪಾಲುದಾರಿಕೆ ವ್ಯಾಪಾರವನ್ನ ಆರಂಭಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರತಕ್ಕಂಥ ಸಾಧ್ಯತೆ ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಶುಭ ಸಮಾರಂಭಗಳಿಗೆ ತೆರಳುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಈ ಒಂದು ತಿಂಗಳಲ್ಲಿ ನೀವು ಯಾವುದೇ ಒಂದು ಶುಭ ಸಮಾರಂಭಕ್ಕೆ ಹೋಗ್ಬೋದು, ಅಥವಾ ನಿಮ್ಮ ಮನೆಗೆ ಯಾರೋ ಅತಿಥಿಗಳು ಬರಬಹುದು, ಚಿಕ್ಕದಾಗಿರುವಂತಹ ಒಂದು ಸಮಾರಂಭ ನಿಮ್ಮ ಮನೆಯಲ್ಲಿ ಕೂಡ ನಡೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನೀವು ಹೆಚ್ಚಿನ ಪರಿಶ್ರಮ ಪಟ್ಟರೆ, ಇನ್ನೂ ಹೆಚ್ಚಿನ ಎಫರ್ಟ್ ಅನ್ನ ಹಾಕಿದ್ರೆ, ಅದು ವ್ಯಾಪಾರದಲ್ಲಿ ಇರ್ಬೋದು ಅಥವಾ ನೀವು ಕೆಲಸ ಹುಡುಕುವಂತ ವಿಚಾರದ ಬಗ್ಗೆ ಆಗಿರ್ಬೋದು, ಅಥವಾ ನೀವು ಏನೇ ನಿಮ್ಮ ಪ್ರಾಬ್ಲಮ್ಗಳ ಬಗ್ಗೆ ನೀವು ಪ್ರಯತ್ನ ಮಾಡ್ತಾ ಇದ್ರಲ್ಲ, ಆ ಪ್ರಯತ್ನ ಸಾಲದು, ಇದಕ್ಕಿಂತಲೂ ಇನ್ನೂ ಹೆಚ್ಚಿನ ಎಫರ್ಟ್ ಅನ್ನ ನೀವು ಹಾಕಬೇಕಾಗತ್ತೆ. ಅಯ್ಯೋ ನಮಗೆ ರಗಡಾಗಿದೆ, ಸಾಕು ಸಾಕಾಗಿದೆ, ಹಣಕಾಸು ಹೊಂದಿಸೋದಕ್ಕೆ ಸಾಕಾಗಿದೆ, ಕೆಲಸ ಹುಡುಕೋದಕ್ಕೆ ಸಾಕಾಗಿದೆ, ಇರುವಂತ ಕೆಲಸ ನಿಭಾಯಿಸೋದಕ್ಕೆ ಸಾಕಾಗಿದೆ ಎನ್ನುವಂತಹ ಗೊಂದಲ ನಿಮ್ಮಲ್ಲಿ ಇರಬಹುದು. ಆದ್ರೂ ತೊಂದರೆ ಇಲ್ಲ, ಖಂಡಿತವಾಗಿಯೂ ನಿಮಗೂ ಕೂಡ ಒಳ್ಳೆ ಒಂದು ಫಲ ಸಿಗ್ತಾ ಇರತಕ್ಕಂಥ ಸಾಧ್ಯತೆಗಳು ಇದ್ದಾವೆ, ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಆದ್ರೆ ಹೆಚ್ಚಿನ ಪ್ರಯತ್ನಗಳು ಬಹಳ ಮುಖ್ಯವಾಗಿ ಬೇಕು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಇನ್ನು ಸ್ವಲ್ಪ ಈ ಹೆಚ್ಚಿನ ಪ್ರಯತ್ನವನ್ನ ಹಾಕಿದ್ರೆ ಏನಾಗುತ್ತೆ, ಒಳ್ಳೆ ಸಂಪಾದನೆ ಆಗುತ್ತೆ, ಒಳ್ಳೆ ದುಡ್ಡು, ಹಣಕಾಸಿಗೆ ಒಳ್ಳೆ ಅನುಕೂಲತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ವಿಶೇಷವಾಗಿ ಗೃಹಿಣಿಯರು ಆರಂಭಿಸ್ತಕ್ಕಂಥ ವ್ಯಾಪಾರ ವಹಿವಾಟಿನಲ್ಲಿ ಲಾಭಗಳು ಸಿಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಕಲಾವಿದರಿಗೆ ಬಹಳ ಒಳ್ಳೆ ಅವಕಾಶಗಳು ಸಿಗ್ತಾ ಇರತಕ್ಕಂಥದ್ದು, ಗ್ರಾಮೀಣ ಮಟ್ಟದ ಕಲೆಗಾರ ಇರ್ಬೋದು, ಚಿತ್ರೋದ್ಯಮದಲ್ಲಿ ಮಾಡ್ತಕ್ಕಂಥ ಕಲೆಗಾರ ಇರ್ಬೋದು, ಅದು ಯಾವುದೇ ತರದ ಕಲೆ ಅವರಲ್ಲಿ ಇರಬಹುದು, ಆ ಕಲೆಗೆ ತಕ್ಕಂತೆ ಬೆಲೆ ಸಿಗುತ್ತೆ. ಆದ್ರೆ ಒಳ್ಳೆ ಒಳ್ಳೆ ಪ್ಲಾಟ್ಫಾರ್ಮ್ ಸೆಟ್ ಆಗ್ತವೆ, ಆ ಸೆಟ್ ಆಗಿರುವಂತಹ ಪ್ಲಾಟ್ಫಾರ್ಮ್ ಅನ್ನ ನೀವು ಉಪಯೋಗ ಮಾಡ್ಕೋಬೇಕಾಗತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಒಳ್ಳೆ ಅನುಕೂಲತೆಗಳಿದೆ, ಒಳ್ಳೆ ಒಳ್ಳೆ ಆಪ್ಷನ್ಸ್ ಗಳು ನಿಮ್ ಕಂಡು ಮುಂದೆ ಬರುತ್ತೆ. ಸಿಕ್ಕಿರುವಂತಹ ಆಪ್ಷನ್ಸ್ ಅನ್ನ ಸರಿಯಾಗಿ ಸದುಪಯೋಗ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ವಿದ್ಯಾರ್ಥಿಗಳು ಮಾಡಬೇಕಾಗತ್ತೆ. ಇನ್ನು ಈ ಸರ್ಕಾರಿ ಅಥವಾ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅವಕಾಶಗಳೇನೋ ಒಳ್ಳೆದಿರುತ್ತೆ. ಕೆಲವೊಂದು ಜನಗಳು ಓವರ್ಟೇಕ್ ಮಾಡ್ತಕ್ಕಂಥ ಜನಗಳಿದ್ದಾರೆ, ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಒಂದು ಮಾತನ್ನ
ಹೇಳುವಂತಹ ಜನಗಳು, ಡಿಸ್ಟರ್ಬ್ ಮಾಡುವಂತಹ ಜನಗಳಿದ್ದಾರೆ. ಈ ಜನಗಳಿಂದ ನಿಮ್ಮ ವೈಯಕ್ತಿಕವಾದಂತಹ ವಿಚಾರ ಅಥವಾ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಗುಪ್ತ ವಿಚಾರಗಳನ್ನ ಅವ್ರ ಹತ್ರ ಯಾವುದೇ ಕಾರಣಕ್ಕೂ ಶೇರ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ. ಈ ಸಂಘ ಸಂಸ್ಥೆಗಳು ಅಥವಾ ರಾಜಕಾರಣಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಜನರಿಗೆ ಅವಕಾಶ ಇದೆ, ಆದ್ರೆ ಎಲ್ಲಿ ನಾನು ಇರುವಂತಹ ಸ್ಥಾನಗಳು ಉಳಿಸ್ಕೊಳಕ್ ಆಗುತ್ತೋ ಏನಿಲ್ಲೋ ಅಥವಾ ನಾನು ಹೆಚ್ಚಿನ ಸ್ಥಾನಕ್ಕೆ ಹೋಗೋಕೆ ಆಗುತ್ತೋ ಏನಿಲ್ಲ ಅನ್ನುವಂತಹ ಗೊಂದಲಗಳು, ಭಯಗಳು ಕಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಈ ಒಂದು ಜೂನ್ ತಿಂಗಳಲ್ಲಿ ಧನುರಾಶಿಯವರಿಗೆ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ತೊಂದರೆ ಇರಲ್ಲ, ಫಿಸಿಕಲಿ ತುಂಬಾ ಫಿಟ್ನೆಸ್ ಇರುತ್ತೆ. ಆದ್ರೆ ಜೀರ್ಣಾಂಗದ ಕೆಲವೊಂದು ತೊಂದರೆಗಳು ಇರ್ತವೆ, ಅದರ ಬಗ್ಗೆ ಒಂದಿಷ್ಟು ಎಚ್ಚರಿಕೆಗಳನ್ನ ನೀವು ಅನುಸರಿಸಬೇಕಾಗುತ್ತೆ. ಆರೋಗ್ಯ ದಿಶೆಯಲ್ಲಿ ಎಚ್ಚರಿಕೆಯನ್ನ ವಹಿಸಿ ಬನ್ನಿ. ಹಾಗಿದ್ರೆ ಈ ಜೂನ್ ತಿಂಗಳಲ್ಲಿ 1ನೇ ತಾರೀಕಿನಿಂದ 15ರವರೆಗೆ ಧನುರಾಶಿಯವರ ಫಲವನ್ನ ನೋಡೋಣ. ವೀಕ್ಷಕರೇ, ಭೂ ಸಂಬಂಧಿತವಾಗಿರ್ತಕ್ಕಂತಹ ವ್ಯಾಜ್ಯಗಳಲ್ಲಿ ನಿಮಗೆ ಲಾಭಗಳು ಸಿಗುವಂತಹ ಸಾಧ್ಯತೆಗಳು, ಶತ್ರುಗಳಿಂದ ನೀವು ಶತ್ರುಗಳಿಗೆ ಎದುರಿಸಿ ಮೆಟ್ಟಿ ನಿಂತು ನೀವು ಎದುರಿಸುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಅದು ಯಾವುದೇ ಕ್ಷೇತ್ರದಲ್ಲಿರ್ಬೋದು, ನಿಮಗೆ ಯಾರು ಬಗ್ಗೆ ನಿಮಗೆ ಭಯ ಇದೆ ಅವರ ವಿರುದ್ಧವಾಗಿ ನೀವು ಗೆಲ್ಲುವಂತಹ ಸಾಧ್ಯತೆಗಳು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ವಿದ್ಯಾರ್ಥಿಗಳಲ್ಲಿ ಓದಿನಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ, ಸ್ವಲ್ಪ ಮೊಬೈಲ್ ಬಳಕೆ ಕಡಿಮೆ ಮಾಡಿದ್ರೆ ಸ್ವಲ್ಪ ಮನೆಯಲ್ಲಿ ಶುಭ ಸಮಾರಂಭ ಜರುಗುತ್ತೆ, ವ್ಯಾಪಾರ ವಹಿವಾಟಿನಲ್ಲಿ ಪ್ರಗತಿ ಕಾಣತಕ್ಕಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಆಕಸ್ಮಿಕವಾದ ಧನ ಲಾಭಗಳು ಇದೆ ನಿಮಗೆ, ಖಂಡಿತವಾಗಿ ನೀವೇನು ದುಡಿದಿರ್ತೀರಿ ಆ ದುಡಿದಕ್ಕೆ ತಕ್ಕಂತೆ ಒಂದು ಫಲ ಸಿಗುತ್ತೆ. ಮತ್ತು ನಿಮಗೆ ಆಕಸ್ಮಿಕವಾಗಿ ಯಾವುದೋ ಒಂದು ಮೂಲದಿಂದ ಧನ ಲಾಭಗಳಾಗುವಂತಹ ಸಾಧ್ಯತೆಗಳು ನಿಮಗೆ ಬಹಳ ಪ್ಲಸ್ ಪಾಯಿಂಟ್ ಆಗಿ ಕನ್ವರ್ಟ್ ಆಗ್ತಕ್ಕಂಥದ್ದು. ಕಷ್ಟಗಳು ಕರಗುವಂತ ಕಾಲನೇ ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ. ಇನ್ನು ಈ ಕೃಷಿ ವ್ಯಾಪಾರ ಮಾಡತಕ್ಕಂಥವರಿಗೆ ಬಹಳಷ್ಟು ಒಳ್ಳೆಯ ಅವಕಾಶಗಳು ಕಂಡು ಬರುತ್ತೆ, ಉದ್ಯೋಗದಲ್ಲಿ ಪ್ರಗತಿ ಆಗುತ್ತೆ, ಭೂ ಸಂಬಂಧಿತ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಯಶಸ್ಸನ್ನು ಗಳಿಸುವಂತಹ ಸಾಧ್ಯತೆಗಳು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥ ತುಂಬಾ ಚೆನ್ನಾಗಿದೆ ಧನುರಾಶಿಯವರಿಗೆ. ಇನ್ನು ದ್ವಿತೀಯಾರ್ಧದಲ್ಲಿ ಅಂದ್ರೆ 16ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೆ ಒಂದು ಫಲವನ್ನ ನೋಡಿದ್ರೆ ನೋಡಿ, ವಾಹನ ಖರೀದಿ ಮಾಡತಕ್ಕಂತಹ ಯೋಗಗಳು ಕಂಡು ಬರ್ತಾ ಇರತಕ್ಕಂಥದ್ದು, ಸಂತಾನದ ಯೋಗಗಳು ಕಂಡು ಬರ್ತಾ ಇದೆ, ವಿವಾಹದ ಯೋಗಗಳು ಕಂಡು ಬರ್ತಾ ಇರತಕ್ಕಂಥದ್ದು, ಕುಟುಂಬದಲ್ಲಿ ಪ್ರೀತಿ ಸಾಮರಸ್ಯಗಳು ಕಂಡು ಬರ್ತಕ್ಕಂಥ ಸಾಧ್ಯತೆಗಳಿದೆ. ಪ್ರೇಮಿಗಳಲ್ಲಿ ಒಂದಿಷ್ಟು ಪರ್ವಕಾಲ ಅಂತ ಹೇಳ್ಬೋದು, ಬಹಳ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಇಬ್ಬರ ಮಧ್ಯದಲ್ಲಿ ಹೊಂದಾಣಿಕೆ ಇರುತ್ತೆ. ಪ್ರತಿ ಪತ್ನಿಗಳಲ್ಲಿಯೂ ಕೂಡ ಬಹಳಷ್ಟು ಒಂದು ಪ್ರೀತಿ ವಿಶ್ವಾಸ ನಂಬಿಕೆ ಅನ್ನುವಂಥದ್ದು ಕಂಡು ಬರ್ತಾ ಇರತಕ್ಕಂಥದ್ದು. ಸಾಲಬಾಧೆಯಿಂದ ಮುಕ್ತಿ ಆಗುತ್ತೆ, ನೀವು ಏನೇನೋ ಯಾರ್ಯಾರಿಗೆಲ್ಲ ಕೊಡಬೇಕು ಅಂತ ಅನ್ಕೊಂಡಿದಿರೋ ಖಂಡಿತವಾಗಿಯೂ ನೀವು ಕೊಡುವಂತಹ ಸಾಧ್ಯತೆಗಳಿದೆ. ಆ ದುಡ್ಡಿನ ಒಂದು ಸಮಸ್ಯೆಗಳು ನೀಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇದೆ. ಇನ್ನು ವಿವಿಧ ಮೂಲಗಳಿಂದ ಅನುಕೂಲತೆಗಳು ಲಾಭಗಳು ಕಂಡು ಬರುತ್ತೆ, ಆದ್ರೆ ಖರ್ಚಿನ ಮೇಲೆ ಹಿಡಿತಾ ಇರಬೇಕು. ಇತ್ತೀಚಿನ ದಿನಗಳಲ್ಲಿ ಅಂಕುಶವೇ ಇಲ್ಲ, ಅದಕ್ಕೆ ದುಡ್ಡು ಓಡ್ತಾ ಇದೆ, ಮೀಟರ್ ಓಡದಂಗ್ ಬರುತ್ತೆ ನಿಜ, ಆದ್ರೆ ದುಡ್ಡು ಉಳಿಸ್ಕೊಳಕ್ ಆಗ್ತಾ ಇಲ್ಲ ಅಲ್ವಂತ ಚಿಂತೆ ನಿಮಗೆ ಇತ್ತೀಚಿನ ದಿನಗಳಲ್ಲಿ ಕಾಡ್ತಾ ಇದೆ. ಹಾಗಾಗಿ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಅಂಕುಶವನ್ನು ಹಾಕೋಬೇಕು, ಖರ್ಚಿನ ವಿಚಾರದಲ್ಲಿ ಅಂಕುಶವನ್ನು ಹಾಕೋಬೇಕು. ಹಿರಿಯ ಅಧಿಕಾರಿಗಳಿಂದ ಬಹಳಷ್ಟು ಪ್ರೋತ್ಸಾಹ ಸಿಗುತ್ತೆ, ನೀವು ಇಚ್ಛೆ ಮಾಡಿರತಕ್ಕಂತಹ ಕೆಲಸಗಳು ನಿಮಗೆ ಸಿಗುತ್ತೆ, ಮತ್ತು ನಿಮಗೆ ಒಳ್ಳೆ ಸ್ಥಾನಕ್ಕೆ ಬದಲಾವಣೆಗಳು ಕೂಡ ಆಗುವಂತಹ ಸಾಧ್ಯತೆ, ಪ್ರಮೋಷನ್ ಆಗುವಂತಹ ಸಾಧ್ಯತೆ, ಬಡ್ತಿ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಬಹಳ ಒಳ್ಳೆ ಅಂದ್ರೆ, ನೀವು ಇಷ್ಟು ದಿವಸ ಏನು ಕಷ್ಟಗಳನ್ನ ಪಡ್ತಾ ಇದ್ದೀರಿ, ಆ ಕಷ್ಟಗಳನ್ನ ಪಟ್ಟಿದ್ದಕ್ಕೆ ಒಂದು ಸಾರ್ಥಕ ಆಗುವಂತಹ ಸಮಯ, ನಿಮ್ಮ ಮನಸ್ಸಿನಲ್ಲಿ ಹಿಡಿದಿರತಕ್ಕಂತ ಕಾರ್ಯ ಯಶಸ್ವಿ ಆಗುವಂತಹ ಒಂದು ಕಾಲ ಅಂತ ಹೇಳ್ಬೋದು. ಇದನ್ನ ಉಪಯೋಗ ಮಾಡ್ಕೊಳ್ಳಿ, ಒಳ್ಳೆ ಒಂದು ಅವಕಾಶ ಇದೆ, ನನಗೂ ಕೂಡ ಖುಷಿ ಆಯ್ತು, ನಿಮ್ಗೆ ಇಂಥ ಎಲ್ಲ ಒಳ್ಳೆ ಫಲ ಸಿಗ್ತಾ ಇದೆಯಲ್ಲ ಅಂತ ಹೇಳಿ ನನಗೂ ಕೂಡ ಬಹಳ ಸಂತೋಷ ಆಗಿದೆ. ಒಳ್ಳೇದಾಗ್ಲಿ, ಈ ಒಳ್ಳೆ ಫಲಗಳು ಸಿಗೋದಕ್ಕೆ ದೈವಕೃಪೆ ಅನ್ನುವಂಥದ್ದು ಬೇಕಲ್ವಾ, ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀನಿ. ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ ಕೂಡ ಸಿಗ್ತಾ ಇದೆ, ನೋಡ್ಕೊಳ್ಳಿ ನಿಮಗೆ ಬೇಕಾಗಿರುವಂತಹ ರಾಶಿ ಫಲ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಪರಿಹಾರ ಏನ್ ಮಾಡ್ಕೋಬೇಕು ಧನುರಾಶಿಯವರು ಜೂನ್ ತಿಂಗಳಲ್ಲಿ ಅಂತ ನೋಡಿದ್ರೆ, ನೋಡಿ, ದುರ್ಗಾ ಮಾತೆಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸ್ತಕ್ಕಂಥದ್ದು, ಪ್ರತಿದಿನ ಇಂದ್ರಾಕ್ಷಿ ಸ್ತೋತ್ರವನ್ನ ಪಠಣ ಮಾಡತಕ್ಕಂಥದ್ದು, ಬಹಳಷ್ಟು ಒಳ್ಳೆಯ ಫಲ ನಿಮಗೆ ಜೂನ್ ತಿಂಗಳಲ್ಲಿ ಸಿಗ್ತಾ ಇರತಕ್ಕಂಥದ್ದು. ಇನ್ನು ನಿಮಗೆ ಶ್ರೀ ಮಹಾಲಕ್ಷ್ಮಿ ಪೂಜೆಯಿಂದ ಒಳ್ಳೆ ಫಲ ಸಿಗುತ್ತೆ. ಶ್ರೀ ಮಹಾಗಣಪತಿಗೆ ಗರಿಕೆಯನ್ನ ಅರ್ಪಿಸೋದ್ರ ಮೂಲ
ಮೂಲಕನು ಕೂಡ ನೀವು ಒಳ್ಳೆಯ ಫಲವನ್ನ ಪಡೆದುಕೊಳ್ಳಬಹುದು. ಖಂಡಿತ ಮಾಡ್ಕೊಳ್ಳಿ. ತುಂಬಾ ಸಿಂಪಲ್ ಆಗಿರುವಂತಹ ಸುಲಭವಾಗಿರ್ತಕ್ಕಂಥ ಪರಿಹಾರಗಳನ್ನ ತಿಳಿಸಿರ್ತಕ್ಕಂಥದ್ದು, ಪರಿಹಾರಗಳನ್ನ ಮಾಡಿಕೊಂಡು ಒಳ್ಳೆ ಸನ್ಮಾರ್ಗದಲ್ಲಿ ನಡೀರಿ. ತಾಯಿ ಅನ್ನಪೂರ್ಣೇಶ್ವರಿಯು ಕೂಡ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು.